ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಲಾಗ್. ಇವತ್ತು ನಾವು ಹೋಗ್ತಿರೋದು ಎಲ್ಲಪ್ಪ ಅಂತಂದರೆ ಈ ರೋಣ ಮತ್ತು ಗಜೇಂದ್ರಗಳ ಮಿಡಲಲ್ಲಿ ಒಂದು ಊರು ಬರುತ್ತೆ. ಆ ಊರಿಗೆ ಕರ್ಕೊಂಡೋಗಿ ಅಲ್ಲೇ ಅವ್ರ ಹೆಸರನ್ನ ಹೇಳ್ತೀನಿ. ಆ ಊರಲ್ಲಿ ಒಂದಿಷ್ಟು ಹಳೇ ಕಾಲದಲ್ಲಿ ಕೆತ್ತನೆ ಮಾಡಿರೋಂಥ ಒಂದಿಷ್ಟು ಗುಡಿಗಳಿದ್ದಾವೆ. ಆ ಗುಡಿಗಳಿಗೆ ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗ್ತೀನಿ. ಕೆಲವೊಂದಿಷ್ಟು ಟೆಂಪಲ್ಸ್ಗಳೆಲ್ಲ ಫುಲ್ ಫೇಮಸ್ ಆಗಿಬಿಟ್ಟಿರ್ತಾವೆ, ಎಲ್ಲ ಗೊತ್ತಿರ್ತಾವೆ. ಕೆಲವೊಂದಿಷ್ಟು ಹಿಡನ್ ಟೆಂಪಲ್ಸ್ ಇರ್ತಾವೆ, ಆ ಟೆಂಪಲ್ಸ್ ಬಗ್ಗೆ ಅಷ್ಟು ಜನರಿಗೆ ಪರಿಚಯನೇ ಇರೋಂಗಿಲ್ಲ. ಸೊ ಆ ಥರ ಒಂದು ಟೆಂಪಲಿಗೆ ನಾನು ಇವತ್ತು ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರೆಲ್ಲಿ, ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ರುಚಿಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆ ಬರುವೆ ವರ, ಆಸೆಯ ತುಂಬ ನೀ ಹರಿಯುವೆ, ನಿನ್ನ ಸ್ನೇಹವೇ ಬಲು ಸುಂದರ, ನೀನಿದ್ದರೆ ಸುಖ ಸಾಗರ. ಕನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ, ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ. ಹಾಯ್ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದಂಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ಇದೇ ಆ ಪ್ಲೇಸ್, ಇದು ಗದಗ ಡಿಸ್ಟಿಕ್ಕು ಗಜೇಂದ್ರಗಡ ತಾಲೂಕಿನ ಸೂಡಿ ಅಂತ. ಈ ಸೂಡಿ ಕಲ್ಯಾಣ ಚಾಲುಕ್ಯ ಆಳ್ವಿಕೆ ಮಾಡಿದಂಥ ಒಂದು ಪ್ಲೇಸು. ಇದು ಅವ್ರ ಕಾಲದಲ್ಲಿ ಇದು ಅವ್ರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಕ್ಕಾದೇವಿ ಅವರು ಕಲ್ಯಾಣ ಚಾಲುಕ್ಯ ಡಾಟರ್ ಆದಂಥ ಅಕ್ಕಾದೇವಿ ಅವರು ಕಲ್ಯಾಣ ಚಾಲುಕ್ಯ ಸಮಾಗಮಗಳು ಅಕ್ಕಾದೇವಿ ಇಲ್ಲೆಲ್ಲ ರೂಲ್ ಮಾಡಿದ್ದಾರೆ. ಸೊ ಇದು ಅವರು ಕ್ಯಾಪಿಟಲ್ ಸಿಟಿ ಆಗಿದೆ ಅವರು. ಈ ಸೂಡಿಯಲ್ಲಿ ನಾವು ಇವಾಗ ಇರೋದು ಅಚಲೇಶ್ವರ ದೇವಾಲಯ ಅಂತ ಒಂದು ಶಿವನ ಟೆಂಪಲ್ ಇದೆ, ಆ ಟೆಂಪಲ್ ಇದು. ಸೊ ಈ ಟೆಂಪಲ್ ಪೂರ್ತಿ ವ್ಯೂ ತೋರಿಸ್ತೀನಿ, ಹಿಂಗೆ ಬನ್ನಿ ಬನ್ನಿ ಫ್ರೆಂಡ್ಸ್. ಇವಾಗ ಗಗ್ಗುಡಿಯೊಳಗೆ ಹೋಗಿ ದೇವ್ರ ದರ್ಶನ ಮಾಡೋಣ. ಅಂತರಂಗದ ಆಹನವೇ ಹೃದಯ ಬಿಟ್ಟುವ ಶೋಭ ಆರಂಭವು, ಪ್ರೀತಿ ಜನಿಸುವ ಆ ಗರ್ಭಗೆ ಕಣ್ಣ ಭಾಷೆಯು ಎಂತ ಆಲಾದವು. ಕನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ, ಈ ಪ್ರೀತಿ ಎಂಥ ಅಸಮಾನ, ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ, ಅದರಲ್ಲೂ ಆಹಾ ಹಿತ ಒಂದಿಷ್ಟು ಹುಸಿ ಮುನಿಸು ಒಂದಷ್ಟು ಸಿಹಿಗನಸು, ಪ್ರೀತಿ ಸೋರ ಚೋಳಿಗೆಲಿ ಎಂದು ಇರಬೇಕು, ಕಣ್ಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ನೀ ಸೆಳೆದೆ. ನೀನು ಬಂದ ಮೇಲೆ ತಾನೆ ಇಷ್ಟು ಚೆಂದ ಈ ಬಾಳು, ನೀನು ತಾನೆ ಹೇಳಿಕೊಟ್ಟೆ
ಪ್ರೀತಿಸಲು